Iga, ini program beritival bah, nau ini panak control system le. Berdan da program lana, ya awer itu simulate mada donatna, nana iwata terus kurtene. Nodi simulation mada ke, first mode nana automatic select mada. Nodi mode selection aito. So itu, illo bandirata, namke display nello gotagutte, memory enta barutte, automatic mode select agirutte. Ida agmele, yau program beko, a program choose mada beko, aduke illo program gogi. Program functional key press mari. Namige ille bere program ide. Nano O0173. E program na simulate madbeko. A program na choose martini. Nodiga ido 173 banto. Nan idralli ondu plane turning operation baradidine. Idana nan simulation nodbekagide. Okay. So idad mele nan en madde program gode. Bekagira program na select ಮಾಡ್ಕೊಂಡೆ ಈಗ ಇಲ್ಲಿ ಡ್ರೈ ರನ್ ಮತ್ತೆ ಮಷಿನ್ ಲಾಕ್ ಎನೇಬಲ್ ಮಾಡಿ ಡ್ರೈ ರನ್ ಮಷಿನ್ ಲಾಕ್ ಆಯ್ತಲ್ಲ ಸೋ ಡ್ರೈ ರನ್ ಆಯ್ತು ಮಷಿನ್ ಲಾಕ್ ಎನೇಬಲ್ ಆಯ್ತು ನೆಕ್ಸ್ಟ್ ಕಸ್ಟಮ್ ಗ್ರಾಫ್ ಹೋಗಿ ಫಂಕ್ಷನಲ್ ಕೀ ಯೂಸ್ ಮಾಡಿ ಇಲ್ಲಿ ಗ್ರಾಫ್ ಹೋಗಿ ಓಕೆ ಸೋ ಗ್ರಾಫ್ ಹೋಗಿ ಆಪರೇಟ್ ಸಾಫ್ಟ್ ಕೀ ಪ್ರೆಸ್ ಮಾಡಿ ಇಲ್ಲಿ ಕ್ಲಿಯರ್ ಮಾಡಿ ಯಾಕ್ ಕ್ಲಿಯರ್ ಅಂದ್ರೆ ಇಲ್ಲಿ ಆಲ್ರೆಡಿ ಯಾವದರ ಪ್ರೋಗ್ರಾಮ್ ಇದ್ರೆ ಅದನ್ನ ಕ್ಲಿಯರ್ ಮಾಡಬೇಕಾಗುತ್ತೆ ಅದಕ್ಕೆ ಪ್ರೆಸ್ ಮಾಡಿ ಇಲ್ಲಿ ಸ್ಟಾರ್ಟ್ ಅಂತ ಪ್ರೆಸ್ ಮಾಡಿ ಸಾಫ್ಟ್ ಕೀನ ಸ್ಟಾರ್ಟ್ ಅಂತ ಪ್ರೆಸ್ ಮಾಡಿ ಇಲ್ಲಿ ಸೈಕಲ್ ಸ್ಟಾರ್ಟ್ ಆನ್ ಮಾಡಬೇಕು ಸೈಕಲ್ ಸ್ಟಾರ್ಟ್ ಇದನ್ನ ಆನ್ ಮಾಡಬೇಕು ನೋಡಿ ಆನ್ ಆಯ್ತು ಈಗ ಇಲ್ಲಿ ರನ್ ಆಗುತ್ತೆ ನೋಡಿ ಕಟಿಂಗ್ ಟೂಲ್ ರನ್ ಆಗೋದನ್ನ ನೀವು ನೋಡಬಹುದು ಸೋ ಇದು ಮ್ಯಾಕ್ಸಿಮಮ್ ಅಲ್ಲಿ ಕಟಿಂಗ್ ಟೂಲ್ ಇಲ್ಲಿ ಈ ಡಿಸ್ಪ್ಲೇ ನಲ್ಲಿ ಕಟಿಂಗ್ ಟೂಲ್ ಬರ್ತದೆ ನೋಡಿ ಇದು ಇದು ಈಗ ಈ ರೆಡ್ ಡಾಟ್ ಇದೆಯಲ್ಲ ಲೈನ್ ಇದೆಯಲ್ಲ ಅದು G00 ದಲ್ಲಿ ಓಡೋದು ಈ ಗ್ರೀನ್ ಕಲರ್ ಅಲ್ಲಿ ಏನು ಬಂದಿದೆ ಇದು ಕಟಿಂಗ್ ಟೂಲ್ ಮೂಮೆಂಟ್ G01 ಟೂಲ್ ಲೆಂತ್ ಕೊಟ್ಟಿದ್ದೀವಲ್ಲ ಅದು ಇದು ಓಕೆ ಸೋ ಕಟಿಂಗ್ ಟೂಲ್ ಏನು ಮಾಡುತ್ತೆ ಓಮ್ ಇಂದ ಬರುತ್ತೆ ಪ್ಲೇನ್ ಟರ್ನಿಂಗ್ ಮಾಡುತ್ತೆ ಮತ್ತೆ ವಾಪಸ್ ಹೋಗುತ್ತೆ ಆಕ್ಚುಲಿ ಎರಡು ಲೈನ್ ಗಳು ಈ ಕಡೆ ಬರುತ್ತೆ ಸೋ ಇಲ್ಲಿಂದ ಬಂದು ಪ್ಲೇನ್ ಟರ್ನಿಂಗ್ ಮಾಡಿ ಮತ್ತೆ ವಾಪಸ್ ಹೋಗೋದು ಈ ಸಿಎನ್ಸಿ ನಲ್ಲಿ ನಮಗೆ ಸೆಂಟರ್ ಲೈನ್ ಇಂದ ಒಂದು ಲೈನ್ ಮಾತ್ರ ಕಾಣಿಸುತ್ತದೆ ಇನ್ನೊಂದು ಲೈನ್ ತೋರಿಸೋದಿಲ್ಲ ಬಟ್ ರೇಡಿಯಸ್ ಮಾತ್ರ ತೋರಿಸುತ್ತದೆ ಗೊತ್ತಾಯ್ತಲ್ಲ ನಾನು ಪ್ಲೇನ್ ಟರ್ನಿಂಗ್ ಪ್ರೋಗ್ರಾಮ್ ಬರೆದಿದ್ದೆ ಇಲ್ಲಿ ಪ್ಲೇನ್ ಟರ್ನಿಂಗ್ ಆಪರೇಷನ್ ಆಗಿರೋದು ನನಗೆ ಕಾಣಿಸ್ತಾ ಇದೆ ಮತ್ತು ಇದು ಓಡುವಾಗ ಇಲ್ಲಿ ಕೋಆರ್ಡಿನೇಟ್ಸ್ ಕೂಡ ಕಾಣಿಸ್ತಿದೆ ನಮಗೆ ಯಾವ ಡಯಾಮೀಟರ್ ಮತ್ತು ಯಾವ ಲೆಂತ್ಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಾಗುತ್ತೆ ಓಕೆ ಇದು ಸಿಮ್ಯುಲೇಷನ್ ನೋಡೋದು ಇದೇ ಥರ ನಾನು ಇನ್ನೊಂದು ಪ್ರೋಗ್ರಾಮ್ನ ಸಿಮ್ಯುಲೇಟ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ಆಟೋದಲ್ಲೇ ಇದೆ ನಾನು ಪ್ರೋಗ್ರಾಮ್ಗೆ ಹೋಗ್ತೀನಿ ಬೇರೆ ಪ್ರೋಗ್ರಾಮನ್ನು ತಗೊಳ್ತೀನಿ O042 ಪ್ರೋಗ್ರಾಮನ್ನು ಸೆಲೆಕ್ಟ್ ಮಾಡ್ಕೋತೀನಿ ನೋಡಿ ಈ ಪ್ರೋಗ್ರಾಮ್ ಬಂತು ಇದರಲ್ಲಿ ಜಾಸ್ತಿ ಆಪರೇಷನ್ಸ್ ಇದೆ ಸ್ಟಾಕ್ ರಿಮೂವಲ್ಲು ಡ್ರಿಲ್ಲಿಂಗು ಮತ್ತು ಆ ಥರ ಆಪರೇಷನ್ಸ್ ಇದೆ ಇದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಪ್ರೋಗ್ರಾಮ್ ಸೆಲೆಕ್ಟ್ ಆಗಿದೆ ಇಲ್ಲಿ ಆಲ್ರೆಡಿ ಡ್ರೈವರ್ನು ಮತ್ತು ಮಿಷಿನ್ ಲಾಕ್ ಇದಾಗಿದೆ ಎನೇಬಲ್ ಆಗಿದೆ ಕಸ್ಟಮ್ ಗ್ರಾಫ್ಗೆ ಹೋಗ್ತೀನಿ ಈಗ OPRT ಹೋಗ್ತೀನಿ ಇಲ್ಲಿರೋದನ್ನ ಕ್ಲಿಯರ್ ಮಾಡ್ತೀನಿ ಇಲ್ಲಿ ಬೇಕಾಗಿಲ್ಲ ನನಗೆ ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಆಯಿತು ಫೀಡ್ನ ರಿಲೀಸ್ ಮಾಡಿದ್ದೀನಿ ಫೀಡ್ ರಿಲೀಸ್ ಮಾಡಬೇಕು ಯಾವಾಗಲೂ 0 ಇಟ್ಟರೆ ಬರೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಈಗ ಸೈಕಲ್ ಸ್ಟಾರ್ಟ್ ಮಾಡ್ತೀನಿ ನೋಡಿ ನೋಡಿ ಸೊ ಇದು ಸ್ಟಾಕ್ ರಿಮೂವಲ್ ಒಂದು ಪ್ಲೇನ್ ಟರ್ನಿಂಗ್ ಮಾಡಿ ಒಂದು ಸ್ಟಾಕನ್ನು ಮೇಂಟೈನ್ ಮಾಡ್ತಾ ಇದೆ ಕಟಿಂಗ್ ಟೂಲು ಗ್ರೀನ್ ಕಲರ್ ಹೋಗ್ತಾ ಇದೆಯಲ್ಲ ಅದು ಕಟಿಂಗ್ ಟೂಲ್ ಮೂಮೆಂಟು ನೋಡಿ ಇಲ್ಲಿ ನಿಮಗೆ ಸ್ಟೆಪ್ ಲೆಂತ್ಗಳು ಡಯಾಮೀಟ್ರ್ಗಳೆಲ್ಲ ಕಾಣಿಸ್ತಿದೆ ನೋಡಿ ಮತ್ತು ಯಾವ ಟೂಲಲ್ಲಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ತೋರಿಸ್ತದೆ ಇದು ರೆಡ್ ಎಲ್ಲ G00 ಗ್ರೀನ್ ಎಲ್ಲ ಫೀಡಲ್ಲಿ ಹೋಗೋವಂಥದ್ದು ಫೇಸಿಂಗ್ ಆಗುತ್ತೆ ಓಕೆ ಮತ್ತು ಆಪ್ರೇಷನ್ ಫಿನಿಶ್ ಆಗುತ್ತೆ ವಾಪಸ್ ಹೋಗ್ತಾ ಇದೆ ಡ್ರಿಲ್ಲಿಂಗ್ ಮಾಡ್ತಾ ಇದೆ ಸೆಂಟ್ರಲ್ ಡ್ರಿಲ್ಲಿಂಗು ಮತ್ತು ಇದು ಡ್ರಿಲ್ಲು ಜಾಸ್ತಿ ಲೆಂತಿ ಕೊಟ್ಟಿದ್ದೆ ಓಕೆ ಸೊ ಇದು ಬೋರಿಂಗ್ ಇದು ಬೋರಿಂಗ್ ಆಪ್ರೇಷನ್ ಆಗುವಂಥದ್ದು ಓಕೆ ಇದು ಸಿಮ್ಯುಲೇಷನನ್ನು ನೋಡುವಂಥದ್ದು ಗೊತ್ತಾಯ್ತಲ್ಲ ಯಾವ ರೀತಿ ಸಿಮ್ಯುಲೇಷನ್ ಮಾಡೋದು ಅಂತ ಥ್ಯಾಂಕ್ ಯು